ನಮಸ್ತೆ. ತುಂಬ ಜನ ಯಮದೀಪದ ವಿಡಿಯೋನ ನೋಡಿಬಿಟ್ಟು ಇವತ್ತು ಮೆಸೇಜ್ ಮಾಡ್ತಾ ಇದ್ದಾರೆ, ನಮಗೆ ವಿಡಿಯೋ ಇವತ್ತು ತಲುಪ್ತು, ಇವತ್ತು ನೋಡಿದ್ವಿ, ನಾವು ಯಮದೀಪವನ್ನು ಇವತ್ತು ಇಡ್ಬೋದಾ ಅವ್ರ ಕಬ್ಬಿಣದ ಬಾಂಡಲಿಯಲ್ಲಿ ಅಂತ. ಆ ಥರ ಕ್ರಮ ಇಲ್ಲ. ವರ್ಷಕ್ಕೆ ಒಮ್ಮೆ ಮಾತ್ರ, ಅದು ದೀಪಾವಳಿ ಎಂದು ಬರುವ ತ್ರಯೋದಶಿ ಏನಿದೆ ಆವತ್ತು ಯಮದೀಪವನ್ನು ಇಡೋದು ಕ್ರಮ. ಈ ವರ್ಷ ಏನಾಯಿತು, ಎರಡು ದಿವಸವೂ ಕೂಡ ತ್ರಯೋದಶಿ ತಿಥಿ ಬಂದಿದ್ದರಿಂದ ಕೆಲವರು ಹಿಂದಿನ ದಿನ, ಇನ್ನೊಬ್ಬರು ಮುಂದಿನ ದಿನ ಇಟ್ಕೊಂಡ್ರು. ಈ ವಿಡಿಯೋ ಮೇ ಬಿ ಸರ್ಕ್ಯುಲೇಟ್ ಆಗ್ತಾನೆ ಇರ್ತದೆ. ಕೆಲವರು ಇದನ್ನು 2 ತಿಂಗಳು ಬಿಟ್ಟು ನೋಡ್ತೀರಾ, 6 ತಿಂಗಳು ಬಿಟ್ಟು ನೋಡ್ತೀರಾ, 3 ತಿಂಗಳು ಬಿಟ್ಟು ನೋಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ದಯವಿಟ್ಟು ಯಾವುದೇ ವಿಡಿಯೋ ತಲುಪಿದಾಗ ನೀವು ಮಾಡಬೇಕಾಗಿದ್ದ ಮೊದಲ ಕೆಲಸ ಏನು ಅಂದರೆ, ಆ ವಿಡಿಯೋ ಅಪ್ಲೋಡ್ ಆಗಿರೋ ಡೇಟ್ ಏನು, ಟೈಮ್ ಏನು ಅಂತ ನೋಡ್ಕೊಳ್ಳಿ. ಯಾಕಂದರೆ ಇವತ್ತು ಹಾಕಿರೋ ವಿಡಿಯೋ ಸರ್ಕ್ಯುಲೇಟ್ ಆಗ್ತಾನೆ ಇರ್ತದೆ, ಯಾವತ್ತಾವತ್ತೋ ನೋಡಿಬಿಟ್ಟು ಯಾವತ್ತಾವತ್ತೋ ನೀವು ಯಮದೀಪವನ್ನು ಇಡುವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಇದು ನನ್ನ ವಿನಂತಿ. ಆದರೆ ಇಡೀ ಕಾರ್ತಿಕ ಮಾಸ ಪೂರ್ತಿ ದೀಪ ಉತ್ಸವ ಮನೆ ಮುಂದೆ ಮಣ್ಣಿನ ಹಣತೆಯಲ್ಲಿ. ನಾನು ಹೇಳಿದಾಗೆ ಕುಕಿಂಗ್ ಗ್ರೇಡ್ ಆ ಎಲ್ಲೆಣ್ಣೆ ಏನಿದೆ ಅದನ್ನು ಹಾಕಿ ದೀಪ ಹಚ್ಚೋದ್ರಿಂದ ಮನಸ್ಸಿಗೆ, ದೇಹಕ್ಕೆ, ನಿಮ್ಮ ಬದುಕಿಗೆ ಮತ್ತು ಪ್ರಕೃತಿಗೂ ಕೂಡ ಶಕ್ತಿ ಮತ್ತು ಚೈತನ್ಯ ಅದು ತುಂಬಿಸುತ್ತೆ. ಆದರೆ ಯಮದೀಪವನ್ನು ಇಡಲಿಕ್ಕೆ ಅವಕಾಶ ವರ್ಷಕ್ಕೆ ಒಮ್ಮೆ ಮಾತ್ರ ಎಂಬುದಾಗಿ ನನಗೆ ಮಾಹಿತಿ. ಮತ್ತು ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಗುರು ಹಿರಿಯರು ನಿಮಗೆ ನಿಮ್ಮ ಸಂಪ್ರದಾಯ ಯಾವ ಥರ ನಿಮಗೆ ಉಪದೇಶ ಮಾಡ್ತಾರೆ ಆ ಥರ ನೀವು ಅದನ್ನು ಮಾಡಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಇದೇ ರೀತಿಯಾಗಿ ಏನಾಗ್ತದೆ, ನಮ್ಮ ಹಳೆಯ ಯೂಟ್ಯೂಬ್ ಕಾರಣಾಂತರಗಳಿಂದ ಅದು ನಮಗೆ ಆಕ್ಸೆಸ್ ಸಿಗ್ತಾ ಇಲ್ಲ. ಆದ್ದರಿಂದ ಈ ಹೊಸ ಯೂಟ್ಯೂಬ್ನ ನಾವು ಶುರು ಮಾಡಿದ್ವಿ. ನಾವು ಹಾಕುವ ಇಂತಹ ವಿಷಯಗಳು ನಿಮಗೆ ಇಮಿಡಿಯೇಟ್ ಆಗಿ ತಲುಪಬೇಕು ಅಂತಾದರೆ ಯೂಟ್ಯೂಬ್ನ ಫಾಲೋ ಮಾಡಿದ್ಮೇಲೆ ಮರೆಯದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಈ ಥರ ಆಗದೆ ಹಾಕಿದ ದಿನವೇ ನಿಮಗೆ ನನ್ನ ಮಾಹಿತಿಗಳು ತಲುಪುವಂತೆ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಯೋಗಕ್ಕೆ ಧನ್ಯವಾದ. ಇಷ್ಟು ಕಡಿಮೆ ಸಮಯದಲ್ಲಿ ಆಲ್ರೆಡಿ ತುಂಬ ಜನ ಯೂಟ್ಯೂಬನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ. ಎಲ್ಲರಿಗೂ ದೀಪಾವಳಿಯ ಹಬ್ಬದ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಶುಭ ದಿನ. ಒಳ್ಳೆಯ ವಿಷಯನ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ.